ಶಿವಮೊಗ್ಗದ ಸಹ್ಯಾದ್ರಿ ರಂಗತರಂಗ ತಂಡವು ಹೊಸದೊಂದು ನಾಟಕವನ್ನ ರಂಗದ ಮೇಲೆ ತರ್ತಾ ಇದೆ. ಕನ್ಯಾದಾನ ಎಂಬ ಹೆಸರಿನ ಈ ವಿಜಯ್ ತೆಂಡೂಲ್ಕರ್ ಅವರ ಮೂಲ ಮರಾಠಿ ನಾಟಕವನ್ನ ಡಾಕ್ಟರ್ ಎಚ್ ಎಸ್ ನಾಗಭೂಷಣ್ ಅನುವಾದಿಸಿದ್ದಾರೆ. ಆರ್ ಎಸ್ ಹಾಲಸ್ವಾಮಿ ಅವರು ಈ ನಾಟಕವನ್ನ ನಿರ್ದೇಶಿಸಿದ್ದಾರೆ. ನಾಟಕದ ತಾಲೀಮು ಶಿವಮೊಗ್ಗದ ಡಿವಿಎಸ್ ರಂಗಮಂದಿರದಲ್ಲಿ ನಡೀತಾ ಇದ್ದು, ಇದೇ ವೇದಿಕೆಯಲ್ಲಿ ಆಪ್ತರಂಗ ವಿನ್ಯಾಸದಲ್ಲಿ ಅಕ್ಟೋಬರ್ 14 ಮತ್ತು 15 ಸಂಜೆ 6:30 ಪ್ರದರ್ಶನವಾಗಲಿದೆ. ಉಚಿತ ಪ್ರವೇಶವಿದ್ದು, ವಿವರಕ್ಕೆ 9449925746 ನಂಬರ್ಗೆ ಸಂಪರ್ಕಿಸಬಹುದು. ಜ್ಯೋತಿ ಮದುವೆಯಾಗಿದೆ. ಅರುಣ ಸದ್ಯಕ್ಕಂತೂ ಕಡೆ ಪಕ್ಷ ಒಂದು ರೂಮ್ ಅನ್ನಾದ್ರೂ ಮಾಡ್ಲೇಬೇಕಲ್ಲ. ಅದೊಂದು ವ್ಯವಸ್ಥೆ ಆಗುವವರೆಗೆ ಅವರಿಬ್ರು ನಮ್ಮನ್ನೆಲ್ಲೇ ಇರಲಿ. ನೋಡಿ, ನಾನು ಹೇಳೋದು ಆಮೇಲೆ ನೀನು ಬೇಕಾದ್ರೆ ಅವರು ನಮ್ಮನೆಯಲ್ಲಿ ಇರಲಿ. ಇಲ್ಲಿ ಬಿಡಿ, ಡೈಲಾಗ್ ಬರ್ತಾ ಇದೆ. ನೋಡಿ, ಜಾತಿ ಮೀರಿ ಯೋಚನೆ ಮಾಡೋದು ನಮಗೂ ಗೊತ್ತಿದೆ. ಅವನು ದಲಿತ ಅನ್ನೋದು ಪ್ರಶ್ನೆ ಅಲ್ಲ, ಅವನು ನಂಬಿಕೆಗೆ ಅರ್ಹನೋ ಇಲ್ವೋ ಅನ್ನೋದಷ್ಟೇ. ಸರ್, ನೀವು ನಾನು ಜ್ಯೋತಿ ಪರ. ಹಾ, ಹುಡುಗ ಹೊರಟಾ ಇರ್ಬೋದು, ಆದರೆ ಕೆಟ್ಟವನಂತೂ ಅಲ್ವಲ್ಲ. ಈ ರೀತಿ ಅವನು ಬಿಹೇವ್ ಮಾಡಲಿಕ್ಕೆ ಅದು ಬಹಳ ನ್ಯಾಚುರಲ್ ಅಂತ ತಿಳ್ಕೊಳ್ಳಿ. ಈ ಜಾತಿ ವ್ಯವಸ್ಥೆ ಅನ್ನುವಂಥದ್ದು ನಮ್ಮ ಸಮಾಜದಲ್ಲಿ ತಲೆತಲಾಂತರಗಳಿಂದಿದೆ. ಇವ್ರನ್ನೆಲ್ಲ ನಾವು ಈವರೆಗೂ ಮೂಲೆ ಗುಂಪು ಮಾಡಿದ್ದೇವೆ. ಆ ಪಾಪ ಪ್ರಜ್ಞೆ ನಮಗಿರಬೇಕು. ಹೌದು, ನಮ್ಮ ಸಹ್ಯಾದ್ರಿ ರಂಗ ತರಂಗ ನಾವು ರಂಗದ ಮೇಲೆ ತರ್ತಾ ಇದ್ದೇವೆ. ಇಂಗ್ಲೀಷ್ನಲ್ಲಿ ಇದ್ದಂತಹ ಈ ನಾಟಕವನ್ನು ಡಾಕ್ಟರ್ ಎಚ್ ಎಸ್ ನಾಗಭೂಷಣರವರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಮತ್ತು ಈ ನಾಟಕದ ನಿರ್ದೇಶನವನ್ನು ಶ್ರೀ ಆರ್ ಎಸ್ ಹಾಲಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಪ್ರೇಕ್ಷಕರಲ್ಲಿ ಒಂದು ವಿನಂತಿ, ಈ ನಾಟಕ ಆಪ್ತರಂಗಭೂಮಿಯ ಶೈಲಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ನಾಟಕ ಬಹಳ ವೈಚಾರಿಕ ಮಹತ್ವವನ್ನು ಮತ್ತು ಇವತ್ತು ಈ ನೆಲಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಸಂದೇಶವನ್ನು ಇಟ್ಕೊಂಡು ಈ ನಾಟಕ ಆಗ್ತಾ ಇದೆ. ಹಾಗಾಗಿ ದಯಮಾಡಿ 6:30 ಮುಂಚೆ, ಒಂದು 10 ನಿಮಿಷ ಮುಂಚೆ ಬಂದು ಆಸೀನರಾಗಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ದಯವಿಟ್ಟು ಬನ್ನಿ, ನಾಟಕವನ್ನು ನೋಡಿ, ಕಲಾವಿದರ ತಪ್ಪು ಒಪ್ಪುಗಳನ್ನು ಚರ್ಚೆ ಮಾಡೋಣ ಮತ್ತು ಈ ನಾಟಕ ಮುಂದುವರೆದ ಹಾಗೆ ಗಟ್ಟಿಯಾಗ್ತಾ ಹೋಗಲಿ ಅಂತ ಹೇಳಿಬಿಟ್ಟು ನಾನು ಪ್ರಯತ್ನ ಮಾಡ್ತಾ ಇದ್ದೇವೆ. ಸಹ್ಯಾದ್ರಿ ರಂಗ ತರಂಗದ ಎಲ್ಲ ಕಲಾವಿದರು ಇದಕ್ಕೆ ಶ್ರಮ ಹಾಕಿದ್ದೇವೆ. ದಯಮಾಡಿ ತಾವು ಬಂದರೆ ನಮ್ಮ ಶ್ರಮಕ್ಕೆ ಒಂದು ಫಲ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೆ. ಇದೇ ತಿಂಗಳ 14 ಮತ್ತು 15 ತಾರೀಕು DVS ರಂಗಮಂದಿರದಲ್ಲಿ ಸಹ್ಯಾದ್ರಿ ರಂಗತರಂಗದ ವತಿಯಿಂದ ಬಹಳ ವಿನೂತನವಾದ ಅಷ್ಟೇ ವಿಶಿಷ್ಟವಾದಂಥ ಒಂದು ನಾಟಕ ಪ್ರದರ್ಶನವನ್ನು ಇಟ್ಕೊಂಡಿದ್ದೇವೆ. ಇದು ಮರಾಠಿ ಮೂಲ, ಬಹಳ ಪ್ರಖ್ಯಾತ ನಾಟಕಗಾರರಾಗಿರುವಂಥ ವಿಜಯ ತೆಂಡೂಲ್ಕರ್ ಅವರು ಬರೆದಿರುವಂಥದ್ದು. ಸುಮಾರು 1983 ಇಸುವಿನಲ್ಲಿ ಇದು ಪ್ರಕಟಗೊಂಡಂಥ ಒಂದು ಮರಾಠಿ ನಾಟಕ ಕನ್ಯಾದಾನ. ಈ ನಾಟಕ ಬಹಳ ಮುಖ್ಯವಾಗಿ ಎರಡು ವಿಚಾರಗಳತ್ತ ತನ್ನ ಗಮನವನ್ನು ಸೆಳೀತಾ ಇದೆ. ಒಂದು, ನಮ್ಮ ಭಾರತದಲ್ಲಿರುವಂಥ ಜಾತಿ ವ್ಯವಸ್ಥೆ, ಹಾಗೂ ಬಹಳ ಮುಖ್ಯವಾಗಿ ಗಂಡು ಹೆಣ್ಣಿನ ಸಂಬಂಧಗಳ ಬಗ್ಗೆ ವಿಶೇಷ ಬೆಳಕನ್ನು ಚೆಲ್ಲುವಂಥ ಒಂದು ಬಹಳ ಅಪರೂಪದ ನಾಟಕ. ಇದು ಪ್ರಕಟವಾದ ಸಂದರ್ಭದಲ್ಲಿ, ಇದು ಪ್ರದರ್ಶನಗೊಂಡಂಥ ಸಂದರ್ಭದಲ್ಲಿ ಮಹಾರಾಷ್ಟ್ರದಲ್ಲಿ ಸಾಕಷ್ಟು ಸಂಚಲನವನ್ನು ಉಂಟು ಮಾಡಿದಂಥ ನಾಟಕ. ಈಗ ಇದನ್ನು ನಾವು ಕನ್ನಡದಲ್ಲಿ ಈ ನಾಟಕವನ್ನು ತರ್ತಾ ಇದ್ದೇವೆ. ಇದು ಬಹಳ ವಿಶಿಷ್ಟವಾದಂಥ ಒಂದು ಪ್ರಯೋಗ. ಕಾರಣ ಇಷ್ಟೇ, ಇದು ಬಹಳ ಲಿಮಿಟೆಡ್ ಆಡಿಯನ್ಸ್ ಎದುರುಗಡೆ ಇದು ಪ್ರದರ್ಶನ ಆಗ್ತಾ ಇದೆ ಮತ್ತು ಇಲ್ಲಿ ಯಾವುದೇ ರೀತಿಯ ಮೈಕನ್ನು ನಾವು ಯೂಸ್ ಮಾಡ್ತಾ ಇಲ್ಲ, ಮೇಕಪ್ ಇರೋದಿಲ್ಲ. ಎಷ್ಟು ಸಹಜವಾಗಿ ಇದನ್ನು ತರಲಿಕ್ಕೆ ಸಾಧ್ಯನೋ ಅಷ್ಟು ಸಹಜವಾಗಿ ನಾವಿನ್ನು ತರುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ.
ಈ ನಾಟಕ ಪ್ರದರ್ಶನದಲ್ಲಿ ಬಹಳ ಇನ್ನೊಂದು ಮುಖ್ಯವಾದ ಅಂಶ ಅಂತ ಹೇಳಿದರೆ ನಟರು ಕಲಾವಿದರಷ್ಟೇ ಜವಾಬ್ದಾರಿ ಇವತ್ತು ಪ್ರೇಕ್ಷಕರಿಗೂ ಇದೆ. ಮಾಮೂಲಿ ನಾಟಕಗಳಲ್ಲಿ ನಾವು ನೋಡುವಂತಹ ಸಂಗೀತ, ನೃತ್ಯ ಅಥವಾ ಆ್ಯಕ್ಷನ್ ಇದೆಲ್ಲವನ್ನು ಹೊರತುಪಡಿಸಿರುವಂಥ ಬಹಳ ವೈಚಾರಿಕವಾಗಿರುವಂಥ ಒಂದು ರಂಗ ಪ್ರಯೋಗ. ಹಾಗಾಗಿ ಇದನ್ನ ಭಾಳ ಆಪ್ತವಾಗಿ ನಾವು ನಮ್ಮ ಆಡಿಯನ್ಸ್ಗೆ ತಲುಪಿಸಬೇಕು ಅನ್ನೋ ದೃಷ್ಟಿಯಿಂದ ಇದನ್ನು ನಾವೊಂದು ಇಂಟಿಮೇಟ್ ಥಿಯೇಟರ್ನಲ್ಲಿ ಇದನ್ನು ನಾವು ಪ್ರಯೋಗ ಮಾಡ್ತಾ ಇದ್ದೇವೆ. ಈ ಒಂದು ಸವಾಲನ್ನು ತೆಗೆದುಕೊಂಡಂಥವರು ಶ್ರೀಯುತ ಹಾಲಸ್ವಾಮಿಯವರು, ಇದರ ನಿರ್ದೇಶನದ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ. ಮತ್ತು ಶಿವಮೊಗ್ಗದ ಪ್ರತಿಷ್ಠಿತ ಸಹ್ಯಾದ್ರಿ ರಂಗ ತರಂಗ ಇದನ್ನು ಪ್ರಸ್ತುತಪಡಿಸ್ತಾ ಇದೆ. ನಾನು ತಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ದಯಮಾಡಿ ಈ ನಾಟಕ ಪ್ರದರ್ಶನಕ್ಕೆ ಬನ್ನಿ. ಒಂದು ಹೊಸ ರೀತಿಯ ಒಂದು ರಂಗ ಸಂಚಲನವನ್ನು ಶಿವಮೊಗ್ಗದಲ್ಲೂ ನಾವು ಸೃಷ್ಟಿ ಮಾಡೋಣ. ಇದರಲ್ಲಿ ಚರ್ಚೆನಲ್ಲೂ ತಾವು ಭಾಗವಹಿಸಬಹುದು. ನೆನಪಿಡಿ, ಇದೇ ತಿಂಗಳ 14 ಮತ್ತು 15 ತಾರೀಕು ಶನಿವಾರ ಮತ್ತು ಭಾನುವಾರ ಸಂಜೆ 6:30 ಸುಮಾರು 1.5 ಗಂಟೆ ಅವಧಿಯ ಒಂದು ನಾಟಕ. ದಯಮಾಡಿ ಬನ್ನಿ, ನಿಮಗೆಲ್ಲರಿಗೂ ಪ್ರೀತಿಪೂರ್ವಕವಾದಂಥ ಸ್ವಾಗತ. ಶಿವಮೊಗ್ಗದ DVS ರಂಗಮಂದಿರದಲ್ಲಿ ಸಹ್ಯಾದ್ರಿ ರಂಗ ತರಂಗದ ವತಿಯಿಂದ ವಿಜಯ್ ತೆಂಡೂಲ್ಕರ್ ಅವರ ಕನ್ಯಾದಾನ ಮರಾಠಿ ಕಥೆಯನ್ನು ಕನ್ನಡಕ್ಕೆ ಡಾಕ್ಟರ್ HS ನಾಗಭೂಷಣ ಅವರು ಅನುವಾದ ಮಾಡಿದ್ದಾರೆ. ಈ ನಾಟಕವನ್ನು ಹಾಲಸ್ವಾಮಿಯವರು ನಿರ್ದೇಶನ ಮಾಡಿರ್ತಕ್ಕಂಥದ್ದು, ಸಮಾಜದಲ್ಲಿರ್ತಕ್ಕಂಥ ಒಂದು ವಿಷಯವನ್ನು ಇಟ್ಕೊಂಡು ಮಾಡಿರ್ತಕ್ಕಂಥದ್ದು. ಅದ್ಭುತವಾಗಿ ನಾಟಕ ಮೂಡು ಬಂದಿದೆ. ಇದೇ ತಿಂಗಳ 14-15 ಅರ್ಥಾತ್ ಶನಿವಾರ ಮತ್ತು ಭಾನುವಾರ ನಗರದ DVS ರಂಗಮಂದಿರದಲ್ಲಿ ನಾಟಕ ಪ್ರದರ್ಶನಗೊಳ್ತಾ ಇದೆ. ಪ್ರವೇಶ ಉಚಿತವಾಗಿದೆ, ಆದರೆ ಪಾಸ್ ಕಡ್ಡಾಯ ಆಗಿದೆ. ಹಾಗಾಗಿ ದಯವಿಟ್ಟು ಪಾಸ್ನ ಪಡ್ಕೊಂಡು ಬರಬೇಕಾಗಿ ಕೇಳ್ಕೊಳ್ತೇನೆ. ಮತ್ತು ಈ ನಾಟಕ ಇವತ್ತಿನ ಸಮಾಜಕ್ಕೂ ಕೂಡ, ಅಂದರೆ ವಿಜಯ್ ತೆಂಡೂಲ್ಕರ್ ಅವರು ಬರೆದು ಬಹಳಷ್ಟು ವರ್ಷಗಳಾಗಿದ್ದರು, ಇವತ್ತು ಪ್ರಸ್ತುತ ಸಮಾಜದಲ್ಲಿರ್ತಕ್ಕಂಥ ಆಗು ಹೋಗುಗಳನ್ನು ಕೆದಕುವಂತಹ